ಹನುಮನಕಟ್ಟೆ ಒಂದು ಪುಟ್ಟ ಹಳ್ಳಿ ಸುತ್ತಲೂ ನದಿ ಮತ್ತು ಕಾಡುಗಳಿಂದ ಆವೃತಗೊಂಡಿರುವ ಹಳ್ಳಿಯಲ್ಲಿ ವ್ಯವಸಾಯ ಮತ್ತು ಪಶುಸಾಕಾಣಿಕೆ ಮುಖ್ಯ ವೃತ್ತಿಯಾಗಿತ್ತು ಆ ಹಳ್ಳಿಯಲ್ಲಿ ಭೀಮನಗೌಡ ಎಂಬ ಶ್ರೀಮಂತ ವ್ಯಕ್ತಿ ಇದ್ದ ಆತನು ತನ್ನ ಜಮೀನಿನಲ್ಲಿ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಸಾಕಿಕೊಂಡಿದ್ದ ಅವುಗಳಲ್ಲಿ ಒಂದು ಕುರಿ ಮತ್ತು ಒಂದು ಕುದುರೆಯೂ ಇತ್ತು ಆ ವ್ಯಕ್ತಿ ಕುದುರೆ ಮತ್ತು ಕುರಿಯನ್ನು ಇತರೆ ಪ್ರಾಣಿಗಳಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಒಂದು ದಿನ ಅವನು ಸಾಕಿದ ಕುದುರೆ ಮತ್ತು ಕುರಿ ಗೆಳೆಯರ ಜೊತೆ ಆಟವಾಡಲು ಅರಣ್ಯ ಪ್ರದೇಶಕ್ಕೆ ಹೋಗಿದ್ದವು ಬಹಳ ಹೊತ್ತು ಆಟವಾಡಿದರಿಂದ ಕುರಿಗೆ ದಣಿವಾಯಿತು ಕುದುರೆಯೂ ಸಹ ದಣಿದು ಮರದ ಕೆಳಗೆ ಕುಳಿತುಕೊಂಡಿತು ಕುರಿಯು ತನ್ನ ಮಿತ್ರರಾದ ಹಕ್ಕಿಗಳು ಇನ್ನು ಹಾರಾಡುತ್ತಿರುವುದನ್ನು ನೋಡಿತು ತನಗೂ ಹಕ್ಕಿಗಳಂತೆ ಹಾರಾಡಲು ಸಾಧ್ಯವಾಗುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಯೋಚಿಸಲು ಆರಂಭಿಸಿತು ಹೀಗೆ ಯೋಚನೆಯಲ್ಲಿ ತೊಡಗಿದ್ದ ಕುರಿಯನ್ನು ನೋಡಿದ ಕುದುರೆಯು ಗೆಳೆಯ ಯಾವ ಯೋಚನೆಯಲ್ಲಿ ಮುಳುಗಿದ್ದೀಯಾ ಎಂದು ಕೇಳಿತು ಆಗ ಕುರಿ ಗೆಳೆಯರಾದ ನವಿಲು ಹದ್ದು ಗರುಡ ಗಿಳಿಯ ಹಾಗೆ ನನಗೂ ಆಕಾಶದಲ್ಲಿ ಹಾರುವ ಆಸೆಯಾಗಿದೆ ಎಂದಿತು ನೋಡು ಗೆಳೆಯ ನಮಗೆ ಬಲಿಷ್ಠವಾದ ಕಾಲುಗಳಿರುವುದರಿಂದ ನಾವು ಓಡಬಲ್ಲೆವು ಜಿಗಿಯಬಲ್ಲೆವು ಆಕಾಶದಲ್ಲಿ ಹಾರಲು ನಮಗೆ ದೇವರು ರೆಕ್ಕೆಗಳನ್ನು ಕೊಟ್ಟಿಲ್ಲವಲ್ಲ ಆದರಿಂದ ಆಕಾಶದಲ್ಲಿ ಹಾರಾಡುವ ಕನಸನ್ನು ಬಿಟ್ಟುಬಿಡು ಈಗ ಓಡೋಡಿ ಮನೆಯ ಕಡೆ ಹೋಗೋಣ ಬಾ ಎಂದಿತು ಕುದುರೆ ಎರಡು ಪ್ರಾಣಿಗಳು ಮನೆಯ ಕಡೆಗೆ ಓಡಲಾರಂಭಿಸಿದವು ಎಡೆಬಿಡದ ಓಟದಲ್ಲಿ ಕುದುರೆಯು ಮುಂದೆ ಸಾಗಿತು ಇನ್ನೇನು ಮನೆಗೆ ತಲುಪಬೇಕು ಎನ್ನುವಷ್ಟರಲ್ಲಿ ಕುದುರೆಯು ಆಯ ತಪ್ಪಿ ಗುಂಡಿಗೆ ಬಿದ್ದಿತು ಅದರ ಕಾಲಿಗೆ ತೀವ್ರವಾಗಿ ಏಟಾಗಿ ನರಳಲು ಆರಂಭಿಸಿತು ಕುದುರೆಯು ಬಿದ್ದು ಏಟು ಮಾಡಿಕೊಂಡ ವಿಚಾರ ಗೌಡನಿಗೆ ತಿಳಿಯಿತು ಆತ ಕೂಡಲೇ ಪಶು ವೈದ್ಯರನ್ನು ಕರೆಸಿದನು ವೈದ್ಯರು ಕುದುರೆಯನ್ನು ಪರೀಕ್ಷಿಸಿದ ಬಳಿಕ ಕಾಲಿಗೆ ತೀವ್ರ ಸ್ವರೂಪದ ಗಾಯವಾಗಿದೆ ಮೂರು ದಿನ ಉಪಚಾರ ಮಾಡಿ ನೋಡೋಣ ಕಾಲು ಸರಿಯಾಗದಿದ್ದರೆ ಕುದುರೆಯನ್ನು ಕೊಲ್ಲಬೇಕಾಗುತ್ತದೆ ಎಂದು ಹೇಳಿ ಹೋದರು ವೈದ್ಯರು ನೀಡಿದ ಸಲಹೆಯನ್ನು ಸಮೀಪದಲ್ಲಿ ಇದ್ದ ಕುರಿಯು ಕೇಳಿಸಿಕೊಂಡಿತು ಎರಡು ದಿನಗಳು ಕಳೆದರೂ ಕುದುರೆ ಚೇತರಿಸಿಕೊಳ್ಳಲಿಲ್ಲ ಎದ್ದು ನಿಲ್ಲಲು ಅದಕ್ಕೆ ಸಾಧ್ಯವಾಗಲಿಲ್ಲ ಮೂರನೆಯ ದಿನ ಕುರಿಯು ಕುದುರೆಯ ಬಳಿ ಬಂದು ಬೇಗನೆ ಎದ್ದೇಳು ಇಲ್ಲದಿದ್ದರೆ ಇಂದು ನಿನ್ನನ್ನು ಕೊಲ್ಲುತ್ತಾರೆ ವೈದ್ಯರು ಬರುವ ಸಮಯವಾಗುತ್ತಿದೆ ಅವರು ಬರುವುದರೊಳಗೆ ಎದ್ದು ನಿಲ್ಲದಿದ್ದರೆ ನಿನ್ನನ್ನು ಕೊಂದು ಹಾಕುತ್ತಾರೆ ಏಳು ಗೆಳೆಯ ಏಳು ಎಂದು ಅಂಗಲಾಚಿತು ಕುದುರೆಯು ತನ್ನೆಲ್ಲ ಶಕ್ತಿಯನ್ನು ಬಳಸಿಕೊಂಡು ಕಷ್ಟಪಟ್ಟು ಎದ್ದು ನಿಂತಿತು ಅದೇ ಸಮಯಕ್ಕೆ ಸರಿಯಾಗಿ ಕುದುರೆಯ ದಣಿ ಮತ್ತು ಪಶುವೈದ್ಯರು ಅಲ್ಲಿಗೆ ಬಂದರು ಕುದುರೆ ಎದ್ದು ನಿಂತಿರುವುದನ್ನು ನೋಡಿದ ದಣಿಗೆ ಸಂತಸವಾಯಿತು ಆಗ ಅವರು ಕುದುರೆಯ ಜೀವ ಉಳಿಸಿದಿರಿ ಬಹಳ ಉಪಕಾರವಾಯಿತು ಎಂದು ಪಶುವೈದ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಜೊತೆಗೆ ಇಂದು ನಮ್ಮ ಮನೆಯಲ್ಲೇ ಬಾಡೂಟ ಮಾಡಿಕೊಂಡು ಹೋಗಬೇಕು ಎಂದು ಒತ್ತಾಯಿಸಿದರು ವೈದ್ಯರು ಅದಕ್ಕೆ ಒಪ್ಪಿದರು ಭೀಮನಗೌಡ ತನ್ನ ಮನೆಯ ಅಡುಗೆಯವರನ್ನು ಕರೆದು ಕುರಿಯನ್ನು ಕಡಿದು ಪಶುವೈದ್ಯರಿಗಾಗಿ ವಿಶೇಷ ಊಟ ತಯಾರಿಸುವಂತೆ ಸೂಚಿಸಿದರು ಈ ಮಾತನ್ನು ಪಶುವೈದ್ಯರು ಕೇಳಿಸಿಕೊಂಡರು ಕುರಿ ಮತ್ತು ಕುದುರೆಯ ನಡುವಿನ ಸ್ನೇಹವನ್ನು ಅರಿತಿದ್ದ ಪಶುವೈದ್ಯರಿಗೆ ಕುರಿಯನ್ನು ಕಡಿಯುವುದು ಸರಿಯೆನಿಸಲಿಲ್ಲ ಅವರು ದಣಿಯನ್ನು ಕರೆದು ಕುರಿ ಮತ್ತು ಕುದುರೆ ಒಂದೇ ಜೀವ ಎರಡು ದೇಹವಾಗಿವೆ ಗಾಯಗೊಂಡಿದ್ದ ಕುದುರೆಯು ಎದ್ದು ನಿಲ್ಲಲು ಕುರಿಯ ಪ್ರಚೋದನೆಯ ಮಾತುಗಳೇ ಕಾರಣ ಎಂದು ತಿಳಿಸಿದರು ಈ ಮಾತು ಕೇಳಿ ದಣಿಗೆ ಅತೀವ ಸಂತೋಷವಾಯಿತು ಸರಿ ವೈದ್ಯರೇ ಮನೆಯಲ್ಲಿ ಹೋಳಿಗೆ ಮಾಡಿಸುತ್ತೇನೆ ಸಿಹಿ ತಿಂದಾದರೂ ಹೋಗಿ ಎಂದರು ಕುರಿ ಮತ್ತು ಕುದುರೆ ತಮ್ಮ ಕೊನೆಯ ಕಾಲದವರೆಗೂ ಜೊತೆಯಲ್ಲೇ ಇದ್ದವು ಪ್ರೀತಿಯ ಬಂಧುಗಳೇ ಜೀವನದಲ್ಲಿ ಒಬ್ಬ ಪ್ರಾಣ ಸ್ನೇಹಿತ ಇರಬೇಕು ಕಷ್ಟ ನಷ್ಟ ಸಂತೋಷ ಎಲ್ಲವನ್ನು ಹಂಚಿಕೊಳ್ಳಲು ಸಿದ್ಧನಾಗಿರಬೇಕು ಎನ್ನುವ ಪಾಠದ ಜೊತೆಗೆ ಇಲ್ಲಿ ಕುರಿ ಗೆದ್ದಿತು ತನ್ನ ಸ್ನೇಹಿತನ ಪ್ರಾಣ ಉಳಿಸಿ ತಾನು ಗೆದ್ದಿತು ನೆನಪಿಡಿ ಬೇರೆಯವರನ್ನು ಗೆಲ್ಲಿಸಿ ನಾವೂ ಗೆಲ್ಲಬಹುದು ಇದು ಬಹುತೇಕರಿಗೆ ಅರ್ಥವಾಗದ ಸತ್ಯ ಇದರ ಬಗ್ಗೆ ಯೋಚಿಸಿ ಅಭಿಪ್ರಾಯನ ಕಮೆಂಟ್ನಲ್ಲಿ ಹಂಚ್ಕೊಳ್ಳಿ ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ